ನಮಸ್ಕಾರ. ಕಂಗ್ರಾಚುಲೇಷನ್. ನಮಸ್ಕಾರ. ನಮಸ್ಕಾರ. ಹೇ ಮೋಹನ್, ಕಂಗ್ರಾಚುಲೇಷನ್. ರಜನಿ ಎಂಬ ಸೀತಾದೇವಿಗೆ ಲಕ್ಷ್ಮಣನು ಅವನ ಶ್ರೀಮತಿಯು ಪ್ರೀತಿಯಿಂದ ಕೊಡುವ ನೆನಪಿನ ಕಾಣಿಕೆ. ವಿಡಿಯೋ ಕ್ಯಾಮ್ರಾ. ಏಯ್ ನೋಡ್ದ್ಯಾ, ನನ್ ಫ್ರೆಂಡ್ ಎಂಥ ವಿಡಿಯೋ ಕ್ಯಾಮ್ರಾ ಪ್ರೆಸೆಂಟ್ ಮಾಡಿದಾನೆ. ಒಳ್ಳೆ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಇದಾಗಿದೆ. ಓ ಸಿಲ್ ಸಿಕ್ಕಿರೋದು ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್? ಸರಿ ಸರಿ, ಒಂದ್ ಒಳ್ಳೆ ಸ್ವೀಟ್ ಸ್ಮೈಲ್ ಕೊಡಿ. ಆಹಾ, ಇದು ಸ್ವೀಟ್ ಸ್ಮೈಲ್? ಹಾಗಲ್ಲ ರೀ, ಹೀಗೆ ಇಲ್ಲಿ ಬೇಗ ಸ್ವೀಟ್ ಸ್ಮೈಲ್ ಕೊಡಿ. ಇದು ವಿಡಿಯೋ ಶೂಟ್ ಮಾಡೋ ಟೈಮ್. ಬಾಯ್ಲಿ ಬಾಯ್ಲಿ, ನಾನ್ ಹೇಳ್ಕೊಡ್ತೀನಿ ಹೇಗ್ ಶೂಟ್ ಮಾಡೋದು ಅಂತ. ಸ್ವಲ್ಪ ನಿಲ್ಲಿ. ಊರ್ ಕಣ್ಣು, ಮಾರಿ ಕಣ್ಣು, ಓತದ ಕಣ್ಣು ಎಲ್ಲ ಪಟ್ಟ ಅಂತ ಮುರಿದು ಚಟ್ ಅಂತ ಸಿಡ್ದೋಗ್ಲಿ. ಎರಡೆರಡು ಮಕ್ಕಳನ್ನ ಎತ್ತಿ 100 ವರ್ಷ ಚೆನ್ನಾಗ್ ಬಾಳಿ. ಕೇಳಿಸ್ತಾ? ಬಲ್ಗಾಲಿಟ್ಟು ಒಳಗ್ ಬನ್ನಿ. ಮನೆ ತುಂಬಾ ಚೆನ್ನಾಗಿದೆ ಅಲ್ಲ? ನಿಮ್ ಡ್ಯಾಡಿ ಆರತಿ ಮಾಡೋದಕ್ಕೆ ಒಂದು ಮುತ್ತೈದೆನ್ ಕೂಡ ರೆಡಿ ಮಾಡಿದ್ದಾರೆ. ನಿನ್ ಹೆಸರೇನಮ್ಮ? ನನ್ನ ಹೆಸರು ನರ್ಸಮ್ಮ. ಅಲ್ಲಿ ನರಸಿಂಹ, ಇಲ್ಲಿ ನರ್ಸಮ್ಮ. ನಿಂದ್ ಯಾವೂರು? ನಂದು ಜೇನ್ಗೂಡು ಎಸ್ಟೇಟ್. ಜೇನ್ಗೂಡು ಎಸ್ಟೇಟ್? ಆ ನರಸಿಂಹ ನಿನ್ ಗೊತ್ತಾ? ಏನ್ ಹೇಳ್ತಾ ಇದ್ದೀಯ? ಅಲ್ಬೇಡಮ್ಮ, ಆ ನರಸಿಂಹನೇ ನನ್ ಗಂಡ. ಗಂಡ? ಅವನಿಗಿನ್ನೂ ಮದ್ವೆನೆ ಆಗಿಲ್ಲ ಅಂದ? ಓಹೋ, ನಮಗ್ ಗೊತ್ತಿಲ್ದೇನೆ ಇಲ್ಲೊಂದ್ ಸೆಟಪ್ಪ. ಇರ್ಲಿ ಇರ್ಲಿ, ನಾಳೆನೆ ಡ್ಯಾಡಿಗೆ ಹೇಳಿ ಅವನ ಕೆಲಸದಿಂದ ಓಡಿಸ್ತೀನಿ. ಅಯ್ಯೋ ಚಿಕ್ಕಿಡ್ಬಾರ್ರೆ, ಚಿಕ್ಕಿಡ್ಬಾರ್ರೆ, ದಯವಿಟ್ಟು ಹಾಗ್ ಮಾಡ್ಬೇಡಿ. ಹೆಣ್ಣು ದಿಕ್ಕಿದ ಮನೆ ಅಂತ ಹೇಳಿ ನಾನೇನೋ ಗೆಟ್ಟಪ್ ಮಾಡಕ್ ಹೋಗಿ ಈ ತರ ಸೆಟಪ್ ಆಗೋಯ್ತು. ನಾನೇ ನರಸಿಂಹ. ಹೌದಾ? ಅದ್ ಸರಿ, ಮಾವ ಎಲ್ಲಿ? ಇಲ್ಲೇ ಇದೀನಲ್ಲಮ್ಮ, ನಿಮ್ಗಿಂತ ಮೊದ್ಲೇ ಬಂದು ಕಾಯ್ತಾ ಇದ್ದೀನಿ, ಕೂತ್ಕೊಳ್ಳಿ. ಡ್ಯಾಡಿ, ಇಂಥ ಒಳ್ಳೆ ಏರಿಯಾನಲ್ಲಿ ಇಷ್ಟು ದೊಡ್ಡ ಬಂಗ್ಲೆ ಕೊಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಒನ್ ಮೋರ್ ಹ್ಯಾಪಿ ನ್ಯೂಸ್ ಮೈ ಡಿಯರ್ ಯಂಗ್ ಮ್ಯಾನ್. ಅದ್ ಕೇಳಿದ ಮೇಲೆ ನೀನು ನನಗೆ ಒಂದಲ್ಲ ಡಬಲ್ ಥ್ಯಾಂಕ್ಸ್ ಹೇಳ್ತೀಯ. ಏನ್ ಡ್ಯಾಡಿ ಅದು? ನಮ್ಮ ಎಸ್ಟೇಟ್ ಓನರ್ಸ್ ಅಸೋಸಿಯೇಷನ್ ಇಂದ ಲಂಡನ್ಗೆ 5 ಜನ ಡೆಲಿಗೇಟ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ, ಅವರಲ್ಲಿ ನೀನು ಒಬ್ಬ. ಒಂದು ತಿಂಗಳ ಟೂರು ಲಂಡನ್. ಕಂಗ್ರಾಚುಲೇಷನ್. ನಂದು ಒಂದು ಕಂಗ್ರಾಚುಲೇಷನ್ ಇರ್ಲಿ. ಯಾಕೋ ಡಬಲ್ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಡಲ್ ಆಗಿದ್ಯಾ? ಯಜಮಾನ್ರೆ, ಹೊಸ ಮನೆ, ಹೊಸ ಹೆಂಡತಿ, ಇವ್ರನ್ನೆಲ್ಲ ಬಿಟ್ಟು ಒಂದ್ ತಿಂಗಳು ಇರ್ಬೇಕಲ್ಲ ಅಂತ ಡಲ್ ಆಗಿದ್ದಾರೆ. ಅದಕ್ಕ ಮೋಹನ್, ದಿಸ್ ಈಸ್ ಯುವರ್ ಬಿಸ್ನೆಸ್ ಟ್ರಿಪ್, ಯಾರು ಫ್ಯಾಮಿಲಿ ಸಮೇತ ಹೋಗ್ತಾ ಇಲ್ಲ. ಯು ಗೋ ಅಲೋನ್ ನೌ. ಆಮೇಲೆ ನಿನ್ನು ರಜನಿನು ವರ್ಲ್ಡ್ ಟೂರ್ ಕಳಿಸ್ತೀನಿ. ಏನ್ರಿ, ಸಂತೋಷವಾಗಿ ಹೋಗ್ಬಿಟ್ ಬನ್ನಿ. ಆಯ್ತು ಅಂದ್ರಿ? ಆಯ್ತು. ಮಗನೇ, ಲಂಡನ್ ಹೋಗ್ತಾ ಇದೀಯಾ, ಧೂಮಪಾನ ಮಾಡಲ್ಲ, ಕುಡಿಯಲ್ಲ, ಮಾಂಸ ತಿನ್ನಲ್ಲ ಅಂತ ಪ್ರಮಾಣ ಮಾಡು. ಅಯ್ಯೋ ನಿಮ್ದಲ್ಲ, ಮಹಾತ್ಮ ಗಾಂಧಿ ಅವರು ಲಂಡನ್ ಹೋದಾಗ ಅವ್ರ ತಾಯಿ ಹೇಳಿದ್ರಂತೆ, ನಾನು ಸೀರೆ ಉಟ್ಟಿದ್ದೆ ನೋಡಿ, ನಿಮಗೆ ಹೇಳ್ಬಿಟ್ಟೆ. ಮೊದ್ಲೆಲ್ಲ ಹೆಣ್ಣು ಅಂದ್ರೆ ಉರಿದು ಬೀಳ್ತಿದ್ದೆ, ಈಗ ನಿನ್ನ ಬಿಟ್ಟು ಒಂದು ನಿಮಿಷನೂ ನನ್ನ ಕೈಲಿರಕ್ಕಾಗಲ್ಲ. ಅಂಥದ್ರಲ್ಲಿ ಒಂದ್ ತಿಂಗಳು ಫಾರಿನ್ಗೆ ಹೇಗೆ ಹೋಗ್ಲಿ? ದೂರ ಇದ್ದು ಸೇರೋವಾಗ ಸಿಗೋ ಆನಂದ ಬೇರೆ ಯಾವ್ದ್ರಲ್ಲೂ ಸಿಗೋಲ್ಲ ಅಂತ ಕೇಳಿದ್ದೀನಿ. ಒಂದ್ ತಿಂಗಳು ನಿಮ್ಮಿಂದ ದೂರ ಇದ್ದು ನೀವು ಹಿಂತಿರುಗಿ ಬಂದಾಗ ನಿಮ್ಮನ್ನ ನೋಡ್ತೀನಲ್ಲ, ಆ ಒಂದು ನಿಮಿಷಕ್ಕೋಸ್ಕರ ನಾನು ಆಸೆಯಿಂದ ಕಾಯ್ತಾ ಇರ್ತೀನಿ. ಹುಚ್ಚಿ, ಆ ಒಂದು ನಿಮಿಷದಲ್ಲಿ ಸಿಗೋ ಸುಖಕ್ಕಾಗಿ 30 ದಿವಸ ಒಬ್ಬರನ್ನೊಬ್ಬರನ್ನ ಬಿಟ್ಟು ಸಂಕಟ ಪಡ್ಬೇಕಾ? ನೋನೋ, ಅಂಥ ಶಕ್ತಿ ನನಗಿಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಒಂದ್ ತಿಂಗಳು ಕಳೆದ್ರೆ ನನ್ನ ರಜನಿ ಹೊಟ್ಟೆಲಿರೋ ನನ್ನ ಮಗ ಇನ್ನೊಂದ್ ತಿಂಗಳು ದೊಡ್ಡವನಾಗಿರ್ತಾನೆ ಅಂತ ದಿನ ಲೆಕ್ಕ ಹಾಕ್ತಾ ಇರಿ, ಶಕ್ತಿ ತನಗೇ ಬರುತ್ತೆ. ಮೈ ಗಾಡ್, ನೀನು ಅಮ್ಮ ಆಗ್ತೀಯ. ನೀವು ಅಪ್ಪ ಆಗ್ತೀರಾ. ಇನ್ಮೇಲೆ ನಿನ್ ವಿಡಿಯೋ ಕ್ಯಾಮ್ರಾ ಹೊತ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಆಯಾಸ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಈಗ್ಲೇ ನನ್ನ ವಿಷಯನ ಅಪ್ಪಂಗ್ ಹೇಳ್ಬಿಡ್ತೀನಿ. ಅಯ್ಯೋ ಈಗ್ಲೇ ಬಿಡಂದ್ರೆ, ಇಂಥ ಸಂತೋಷ ಸುದ್ದಿ ತಿಳಿದ್ರೆ ಮಾವ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ. ಸಮಯ ನೋಡಿ, ನಾನೇ ಹೇಳ್ತೀನಿ. ಹಾ ನಿಜನೇ, ಅಟ್ಲೀಸ್ಟ್ ಲಕ್ಷ್ಮಣ್ ಹೇಳ್ತೀನಿ. ಓಕೆ. ಹಲೋ. ಓಹೋ, ಏನ? ನಾನ್ ಚಿಕ್ಕಪ್ಪ ಆಗ್ತಿದ್ದೀನಾ? ರಜನಿ ಪ್ರೆಗ್ನೆಂಟ್ ಅಂತೆ. ವೆರಿ ಗುಡ್. ಅದಕ್ಕೆ ಹೇಳೋ
ಗಂಡು ಮಗು ಹೆತ್ತರೆ ಗೋಲ್ಡ್ ಚೈನ್ ಪ್ರಸೆಂಟ್ ಮಾಡ್ತೀನಿ, ಹೆಣ್ಣು ಮಗು ಹೆತ್ತರೆ ಕಾಟನ್ ಫ್ರಾಕ್. ಗೊತ್ತಾಯ್ತಾ? ಫಾರಿನ್ ಹೋಗ್ತಿದ್ಯಾ? ಹೋ, ಏನೋ ನ್ಯೂಸ್ ಮೇಲೆ ನ್ಯೂಸ್ ಹೇಳ್ತಾ ಇದೀಯಾ? ಓಕೆ ಓಕೆ, ಹಾ ನಾನು ಬಂದು ನೋಡ್ತೀನಿ. ಗುಡ್ ನೈಟ್. ಹಾಯ್ ಹಾಯ್ ಲಕ್ಷ್ಮಿ. ಅವಯ್ಯೋ ಬಾಯ್ ಅವಲ್ ಮೇಟ್ ಮಿಸ್ಟರ್ ಮೋಹನ್ ವೀರಪ್ಪ ನಾಯಕ್. ಹಲೋ ನಿಮಗ. ಹಲೋ, ಏನ್ ಹೋಗ್ತಾ ಇದಾರೆ? ಜಗ್ಗು ಜಗದೀಶ್ ಕಿಟ್ಟಿ ಅಂಡ್ ಅವಲ್. ಲಕ್ಷ್ಮಣ್ ಫ್ಲೈಟ್ ಗೊತ್ತಾಯ್ತಪ್ಪ? ಓಕೆ, ಸೀ ಯು ಸೀ ಯು, ವಿಶ್ ಯು ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಅಂಕಲ್. ಅವರು ಸಾಮಾನ್ಯದವರಲ್ಲ. ನನಗೆ ಗೊತ್ತಪ್ಪ, ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಗ, ಇನ್ನೊಬ್ಬ ಪೊಲೀಸ್ ಐ ಜಿ ಮಗ, ಮೂರನೇವನು ನ್ಯಾಯಮೂರ್ತಿಗಳ ಮಗ. ಅವರು ಹುಟ್ಟಿರೋ ದೊಡ್ಡಮನೆಯಲ್ಲಾದ್ರೂ ಈ ಊರಲ್ಲಾಗೋ ಗಲಾಟೆಗಳಿಗೆಲ್ಲ ಅವರೇ ಕಾರಣ. ಅವ್ರ ಜಾತಕ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಾಗಿರೋ ಕೃಷ್ಣಮೂರ್ತಿಗಳ ಹತ್ರ ಇದೆ. ಆ ಮೂರು ಜನನ ಒಳಗೆ ಹಾಕ್ಸಿ ಕಡೆ ಪಕ್ಷ ಒಂದು ವರ್ಷವಾದರೂ ಕಠಿಣ ಶಿಕ್ಷೆ ಕೊಡಿಸೋದು ಯಾವಾಗ ಅಂತ ಅವ್ರು ಕಾಯ್ತಾ ಇದ್ದಾರೆ. ಅಂಕಲ್, ಅದು ಆಗದೇ ಇರೋ ಕೆಲಸ. ಅಂಕಲ್, ನಿಮಗೆ ಗೊತ್ತಿಲ್ಲ, ನಡುಬೀದಿಲಿ ಹಾಡ್ ಹಗಲಲ್ಲೇ ಅವರುಗಳು ಮಾಡಿದ ಎಷ್ಟೋ ಅಕ್ರಮಗಳನ್ನ ನಾನು ಫೋಟೋ ತೆಗೆದು ಪೇಪರ್ ಕಳಿಸ್ತೆ, ಆದ್ರೆ ಒಂದು ಸಹ ಪಬ್ಲಿಷ್ ಆಗಿಲ್ವಲ್ಲ. ಅದ್ ಹೇಗೆ ಸಾಧ್ಯ? ಅವರುಗಳಿಗೆ ಪಾಲಿಟಿಕ್ಸ್ ನಲ್ಲಿ ಪೊಲೀಸ್ ನಲ್ಲಿ ಅಷ್ಟು ಇನ್ಫ್ಲೂಯೆನ್ಸ್ ಇದೆ. ಥ್ಯಾಂಕ್ ಯು. ಇಷ್ಟು ದಿವಸ ನಮ್ಮ ಹುಡುಗರು ಮಾಡಿದ ಅಪರಾಧನ ಹೇಗೋ ಮುಚ್ಚಿಡ್ತಾ ಇದ್ರು, ಆದ್ರೆ ಈ ನಾರಾಯಣ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅವ್ರನ್ನ ಹೇಗ್ ತಪ್ಪಿಸುದು ಅನ್ನೋದೇ ಒಂದ್ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಹೋಗಿ ಹೋಗಿ ಕೇಸು ಕೃಷ್ಣಮೂರ್ತಿ ಕೆಲ್ಸಿಗೆ ಹಾಕೊಂಡಿದೆ. ಅವನು ಲಂಚ ರುಶ್ವತ್ ಒಂದೂ ಮುಟ್ಟವನಲ್ಲ, ಮಾತಾಡಿದ್ರೆ ನ್ಯಾಯ ನೀತಿ ಧರ್ಮ ಅಂತ ಒಟ್ಕೊಡ್ತಿರ್ತಾನೆ. ಅಯ್ಯೋ, ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಅವನ್ನ ಹೇಗಾದ್ರೂ ಬುಟ್ಟಿಗೆ ಹಾಕೊಳ್ಬೇಕು ಅಂತಾನೆ ಇವತ್ತಿಲ್ಲಿ ಕರೆದಿರೋದು. ನಮಸ್ಕಾರ. ನಮಸ್ಕಾರ. ಬನ್ನಿ ಕೃಷ್ಣಮೂರ್ತಿಗಳೇ, ಕೋರ್ಟಿಗೆ ಬರೋದು ಲೇಟ್ ಅಂತಂದ್ರೆ ಮನೆಗೆ ಕರೆದ್ರು ಬರೋದು ಲೇಟೆ? ಯಾರೋ ಒಂದಿಬ್ರು ಕಕ್ಷಿದಾರ ಬಂದಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಕೂತ್ಕೊಳ್ಳಿ. ಹಲೋ ಅಂಕಲ್, ಡ್ರಿಂಕ್ ಬೇಡ, ಕೋಲ್ಡ್ ಡ್ರಿಂಕ್ಸ್ ಅದು ಇದೆ ತಗೊಳ್ಳಿ ತಗೊಳ್ಳಿ. ಮಿಸ್ಟರ್ ಕೃಷ್ಣಮೂರ್ತಿ, ನಾರಾಯಣ ಸ್ವಾಮಿ ಕೊಲೆಗೂ ನನ್ನ ಮಗನಿಗೂ ಯಾವ ಸಂಬಂಧವೂ ಇಲ್ಲ. ಒಂದ್ ವೇಳೆ ಹಾಗೇನಾದ್ರು ಇದ್ದಿದ್ರೆ ಅವನ್ನ ಕಾನೂನು ಹಿಡಿದಿಂದ ಹೇಗೆ ತಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. FIR ನ ಹೇಗೆ ಬದಲಾಯಿಸ್ಬೇಕು ಅಂತ ನನಗೆ ಗೊತ್ತು. ಆದ್ರೆ ನಾನು ಸತ್ಯಕ್ಕೆ ಬೆಲೆ ಕೊಡೋನು. ಆಪೋಸಿಟ್ ಲಾಯರ್ನ ಆರ್ಗ್ಯುಮೆಂಟ್ನಲ್ಲಿ ನಾನು ಹೇಗೆ ಬಗ್ಗೆ ಬಡಿತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಕೊಲೆ ಕೇಸ್ನಲ್ಲಿ ನಮ್ಮ ಮಕ್ಕಳ ಹೆಸರು ವಿಚಾರಣೆಗೆ ಬರೋದು ನನಗಿಷ್ಟವಿಲ್ಲ. ಆದ್ರಿಂದ ಈ ಕೊಲೆ ಕೇಸ್ನ ಹ್ಯಾಂಡಲ್ ಮಾಡೋದಿಕ್ಕೆ ನಾನು ಇಷ್ಟಪಡ್ತಿಲ್ಲ. ಡಿಫೆನ್ಸ್ ಲಾಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನೇ ವಾದ ಮಾಡಿದ್ರು ತೀರ್ಪು ಕೊಡುವನ್ ನಾನು. ಯಾವ್ಯಾವ ಪಿನಲ್ ಕೋಡ್ನ ಹೇಗೆ ಉಲ್ಟಾ ಸೀದಾ ಮಾಡ್ಬೇಕನ್ನೋದು, ನಮ್ಮ ಮಕ್ಕಳನ್ನ ಹೇಗೆ ಉಳಿಸ್ಕೋಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಕ್ರಿಮಿನಲ್ ಕೇಸ್ನಲ್ಲಿ ನಮ್ಮಂತ ದೊಡ್ಡ ಮನುಷ್ಯರ ಹೆಸರು ಬರೋದು ನನಗೆ ಇಷ್ಟ ಇಲ್ಲ. ಆದರೂ ನಮ್ಮ ಮಕ್ಕಳು ತುಂಬಾ ಸಭ್ಯಸ್ಥರು, ಅದಕ್ಕಾಗಿ ಫ್ರೆಂಡ್ಲಿ ಹೇಳ್ತಿದ್ದೀನಿ, ಈ ಕೇಸನ್ನ ವಾಪಸ್ ತಗೊಳ್ಳಿ. ನೀವು ಹೇಳಿದಾಗೆ ನಿಮ್ಮ ಮಕ್ಕಳು ಸಭ್ಯಸ್ಥರು ಅಂತ ಕೋರ್ಟ್ ತೀರ್ಮಾನ ಮಾಡಿದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ. ನನ್ನ ಸರ್ವಿಸ್ ನಲ್ಲಿ ನಾನು ಕೇಸ್ ತಗೊಂಡ್ರೆ ವಿತ್ಡ್ರಾ ಮಾಡಲ್ಲ, ಮಾಡೋದು ಇಲ್ಲ. ನಿಮ್ಮ ವಾದ ನೀವು ಮಾಡಿ, ನನ್ನ ವಾದ ನಾನು ಮಾಡ್ತೀನಿ. ಯಾವ ಸುಳ್ಳು ಯಾವ ನಿಜ ಅಂತ ಕೋರ್ಟ್ ತೀರ್ಮಾನ ಮಾಡಿ. ಎಕ್ಸ್ಕ್ಯೂಸ್ ಮೀ ಡ್ಯಾಡ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್. ಇವನು ಐ ಜಿ ರಾಮನಾಥ್ ಮಗ ಜಗ್ಗು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಗ ಕಿ. ನೀವು ಬಹಳ ಕಿಲಾಡಿದ್ದೀರಲ್ಲ ಸರ್. ಇದು ನಮ್ಮ ಕೇಸ್ ಮುಚ್ಚಿಡೋಕೆ ಅಡ್ವಾನ್ಸ್ 20,000 ರೂಪಾಯಿ. ನೀವು ಕೇಸ್ ವಿತ್ಡ್ರಾ ಮಾಡಿದ್ಮೇಲೆ ಉಳಿದ 80,000 ರೂಪಾಯಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ನನ್ನ ಮಾರ್ಕೆಟ್ ನಲ್ಲಿ ಮಾರಾಟಕ್ಕೆ ಇರೋ ತರಕಾರಿ ಅಂತ ತಿಳ್ಕೊಂಡಿದ್ರೇನು? ನೀವು ಯಾರ ಹತ್ರ ಮಾತಾಡ್ತಾರೆ ಅಂತ ಗೊತ್ತು ತಾನೆ? ಗೊತ್ತಿದೆ ಮಿಸ್ಟರ್ ಕೃಷ್ಣಮೂರ್ತಿ, ಈ ಹಣ ಬದುಕಿರೋರನ್ನ ಸಾಯಿಸುತ್ತೆ, ಉಳಿಸುತ್ತೇವೆ. ನಮ್ಮನ್ನ ಎದುರು ಹಾಕೊಳ್ಳೋದು ಒಂದೇ, ನಾಗರವನ್ನು ಕೇಳ್ಕೋದು ಒಂದೇ. ಮೈಂಡ್ ಇಟ್. ಏ, ನನ್ನ ಲಾಯರ್ ಗಿರಿ ಒಳಗೆ ನಿಮ್ಮಂತ ಎಷ್ಟೋ ಬಚ್ಚೆಗಳನ್ನ ನೋಡ್ಬಿಟ್ಟಿದ್ದೀನಿ. ಯಾವ ಹಾವನ್ನ ಹೇಗೆ ಬಲಿ ತಗೋಬೇಕು ಅಂತ ಈ ಮುಂಚೆ ಗೊತ್ತು. ಬರ್ತೀನಿ. ಹಲೋ, ಎಸ್ಆರ್ ಫೈನಾನ್ಸ್ ಹಿಯರ್. ಹಾ, ಗೀತಾ ಮಾತಾಡ್ತಿರೋದು. ಹಾಯ್ ರಜನಿ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಎಲ್ಲಿಂದ ಮಾತಾಡ್ತಿದ್ಯಾ? ಇಲ್ಲೇ ಸಿಟಿನಲ್ಲಿ ಮಾವ ನಮ್ಗೋಸ್ಕರ ಒಂದ್ ಹೊಸ ಬಂಗ್ಲೆ ಕೊಡ್ಸಿದ್ದಾರೆ, ಅಲ್ಲಿಂದ್ಲೇ ಮಾತಾಡ್ತಾ ಇದ್ದೀನಿ. ಈಗ ನನ್ ನಾಪ್ಕ ಬಂತಾ? ಇಲ್ಲ ಕಣೆ, ಅವರು ಲಂಡನ್ ಹೋದ್ರು. ಇಲ್ಲಿಗ್ ಬಂದಾಗ್ಲಿಂದ ಅವ್ರನ್ನ ಕಳಿಸ್ಕೊಡೋ ಗಡ್ಬಿಡಿಲೇ ಇದ್ದೆ. ಮಾವ ಕೂಡ ಇವತ್ತು ಮೆಡ್ರಾಸ್ ಹೋದ್ರು. ಇವತ್ ಸ್ವಲ್ಪ ಫ್ರೀ ಆಯ್ತು, ಅದಕ್ಕೆ ಫೋನ್ ಮಾಡ್ದೆ. ಮನೇಲಿ ಯಾರು ಇಲ್ಲ ಅಂತ ನಿನಗ್ ಬೇಜಾರಲ್ವಾ? ಒಂದ್ ಕೆಲಸ ಮಾಡೋಣ, ಹಳೆ ಗ್ಯಾಂಗ್ ಎಲ್ಲ ಸೇರಿ ಪಿಕ್ನಿಕ್ ಹೋಗೋಣವಾ? ಆ, ಇಟ್ಸ್ ಎ ಗುಡ್ ಐಡಿಯಾ. ಕಮಾನ್ ಕಮಾನ್.
ಎಲ್ಲ ನಿನ್ನ ಹತ್ರ ಇದೆ ಅಂತ ನಮ್ಮನೆ ಆಟ ಆಡ್ತಾ ಇದ್ದ ಮಗನೇ, ಇದೇನ್ ಗೊತ್ತಾ? ಗೊತ್ತು. ಹಾಗಾದ್ರೆ ಸಿಗ್ನೇಚರ್ ಹಾಕು. ಹಾಕಲ್ಲ ಹಾಕಲ್ಲ ಹಾಕಲ್ಲ. ನಿನ್ ಜೀವ ಸಹಿತ ಬಿಡಲ್ಲ. ಏನಾರು ಮಾಡ್ಕೊ. ಬಿಡಲ್ಲ ಹಾಕ್ತೇನೆ. ಏನ್ ವಿಷಯ? ನೀನ್ ಆರೋಗ್ಯ ತಾನೆ? ಆರೋಗ್ಯವಾಗಿದ್ದೀನಿ. ಲಕ್ಷ್ಮಣ್ ಮನೆಗೆ ಬಂದ್ರೆ ಫೋನ್ ಮಾಡಕ್ ಹೇಳ್ತೀರಾ ಪ್ಲೀಸ್? ಥ್ಯಾಂಕ್ ಯು. ನರಸಿಂಹ, ನಂಗೆ ನೀರ್ ಬೇಕು. ಎದುರುಬೇಡ. ರಜನಿ, ಹೇ ರಜನಿ, ರಜನಿ ಯಾಕೆ ಅಳ್ತಾ ಇದೀಯಾ? ದಯವಿಟ್ಟು ನನ್ನ ಮುಟ್ಟಬೇಡಿ. ಯಾಕೆ? ನಾನೇನಂತ ಪಾಪ ಮಾಡಿದ್ದೀನಿ? ಪಾಪಿ ನಾನು, ಪಾಪಿ. ಒಂದು ಹೆಣ್ಣಿಗೆ ಪ್ರಾಣಕ್ಕಿಂತಲೂ ಮುಖ್ಯವಾದ್ದು ಶೀಲಾ, ನಾನು ಅದನ್ನೇ ಕಳೆದ್ಬಿಟ್ಟೆ. ರಜನಿ ನೀನೇನ್ ಹೇಳ್ತಾ ಇದೀಯಾ? ನೀವು ಊರ್ಗ ಹೋದ್ಮೇಲೆ ಜಗ್ಗು, ಜಗದೀಶ್, ಕಿಟ್ಟಿ ಮನೆಗೆ ನುಗ್ಗಿ ನನ್ನನ್ನ ಬಲವಂತವಾಗಿ ಕೆಡಿಸ್ಬಿಟ್ರು.